थ्री लैंडिंग काउंट डाउन शुरुआते कोनेय 20 निमिषगळ आतंक ಜೊತೆಗೆ ಕೌತುಕ ಕೂಡ ಈಗ ಸಹಸ್ರಾರು ಭಾರತೀಯರಿಗೆ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಚಾರಿತ್ರಿಕ ಸಾಧನೆಗೈತಾ ಇದೆ ಭಾರತ. ಇನ್ನು ಐತಿಹಾಸಿಕ ಸಾಧನೆಯತ್ತ ಇಸ್ರೋ ವಿಜ್ಞಾನಿಗಳು ಕೂಡ ಈಗ ಪಣ ತೊಟ್ಟಿದ್ದಾರೆ, ದಾಪುಗಾಲನ್ನ ಇಟ್ಟಿದ್ದಾರೆ. ಇಡೀ ವಿಶ್ವವೇ ಈಗ ಭಾರತದತ್ತ ಈಗ ಎದುರು ನೋಡ್ತಾ ಇದೆ. ಯಾಕೆಂದ್ರೆ ಚಂದ್ರಯಾನ 3 ಏನಿದೆಯಲ್ಲ, ಈಗ ಕೊನೆಯ ಒಂದು ಲ್ಯಾಂಡಿಂಗ್, 20 ನಿಮಿಷಗಳ ಆತಂಕ ಜೊತೆಗೆ ಕೌತುಕ ಕೂಡ ಈಗ ಎದುರಾಗ್ತಾ ಇದೆ. ಐತಿಹಾಸಿಕ ಸಾಧನೆಯತ್ತ ಇಸ್ರೋ ವಿಜ್ಞಾನಿಗಳು ಬಹಳಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದಾರೆ. 4 ವರ್ಷದ ಪರಿಶ್ರಮ ಇದು, ಕೇವಲ 9 ಗಂಟೆ ಬಾಕಿ. ಇಡೀ ವಿಶ್ವದ ಚಿತ್ತ ಈಗ ಇಸ್ರೋದತ್ತ. ಇಸ್ರೋ ವಿಜ್ಞಾನಿಗಳು ಈಗ ಬಹಳಷ್ಟು ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡಿದ್ದಾರೆ. ಚಂದ್ರಯಾನ 3 ಸಕ್ಸಸ್ ಆಗುತ್ತೆ ಅಂತ ಬರೀ ವಿಜ್ಞಾನಿಗಳಷ್ಟೇ ಅಲ್ಲ, ಸಹಸ್ರಾರು ಭಾರತೀಯರು ಕೂಡ ತುಂಬ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಪೂಜಾ ಪುನಸ್ಕಾರ ಹೋಮ ಹವನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೊನೆಯದಾಗಿ 20 ನಿಮಿಷಗಳ ಆತಂಕ ಕೌತುಕಗಳನ್ನು ಈಗ ಹುಟ್ಟು ಹಾಕ್ತಾ ಇದೆ. ವಿಕ್ರಮ್ ಲ್ಯಾಂಡರ್ ತ್ರಿವಿಕ್ರಮ ಏನು ಮಾಡ್ತಾನೋ, ಚಂದ್ರನ ಅಂಗಳಕ್ಕೆ ನಿಧಾನವಾಗಿ ಇಳಿದು ಎಲ್ಲ ಮಾಹಿತಿಗಳನ್ನು ನಮಗೆ ರವಾನೆ ಮಾಡಲಿ ಅನ್ನುವಂತಹ ಆಸೆಯನ್ನು ಇಸ್ರೋ ವಿಜ್ಞಾನಿಗಳ ಜೊತೆಗೆ ಕೋಟ್ಯಾಂತರ ಭಾರತೀಯರು ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ರಾಷ್ಟ್ರದ ಜೊತೆ ಇರುವಂತಹ ಮಿತ್ರ ರಾಷ್ಟ್ರಗಳು ಕೂಡ ಇದೇ ನಿರೀಕ್ಷೆಯಲ್ಲಿದೆ. ಇಡೀ ವಿಶ್ವವೇ ಈಗ ಎದುರು ನೋಡ್ತಾ ಇದೆ ಭಾರತದತ್ತ. ಯಾಕಂದರೆ 2019ರಲ್ಲೂ ಕೂಡ ಚಂದ್ರಯಾನ 2 ಭಾಳ ಯಶಸ್ವಿಯಾಗಿಯೇ ಹೋಯಿತು, ಆದರೆ ಕೊನೆಯ ಮೂಮೆಂಟಲ್ಲಿ ಫೇಲ್ಯೂರ್ ಆಯಿತು. ಹಾಗಾಗಿ ಬಹಳಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದಾರೆ. ಐತಿಹಾಸಿಕ ಕೌತುಕಕ್ಕೆ ಆ 20 ನಿಮಿಷ ಸಾಕ್ಷಿ ಆಗ್ತಾ ಇದೆ. ಐತಿಹಾಸಿಕ ದಿನಕ್ಕೆ ಇವತ್ತು ಭಾರತ ಸಾಕ್ಷಿ ಆಗ್ತಾ ಇದೆ. ಹಲವಾರು ಇಮೇಜ್ಗಳನ್ನು, ಚಂದ್ರನ ಇಮೇಜ್ಗಳನ್ನು ಈಗಾಗಲೇ ವಿಕ್ರಮ್ ಲ್ಯಾಂಡರ್ ಕ್ಯಾಪ್ಚರ್ ಮಾಡಿ ಇಸ್ರೋಗೆ ಕಳಿಸಿದೆ. ಬಹಳಷ್ಟು ಅಂದಚಂದವಾಗಿದೆ. ಇನ್ನು ಚಂದ್ರನ ಅಂಗಳಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮುತ್ತಿಕ್ಲಿಕ್ಕೆ ವಿಕ್ರಮ್ ಲ್ಯಾಂಡರ್ ರೆಡಿ ಆಗ್ತಾ ಇದ್ದಾನೆ. ಹಾಗಾಗಿ ಇವತ್ತು ಸಂಜೆ 6:04ಕ್ಕೆ ಚಂದ್ರನ ಅಂಗಳಕ್ಕೆ ಇಳಿದು ಚಂದ್ರನ ಜೊತೆ ಒಂದು ಒಳ್ಳೆಯ ಒಡನಾಟವನ್ನು ಬೆಳೆಸಲಿ ವಿಕ್ರಮ್ ಲ್ಯಾಂಡರ್ ಅನ್ನುವಂತಹ ನಿರೀಕ್ಷೆಯಲ್ಲಿ ಶತಕೋಟಿ ಭಾರತೀಯರು ಕೂಡ ಇದ್ದಾರೆ. ಅದರ ಜೊತೆಗೆ ವಿಜ್ಞಾನಿಗಳು ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಸತತವಾಗಿ 4 ವರ್ಷದ ಪರಿಶ್ರಮ. ಚಂದ್ರಯಾನ 2 ಫೇಲ್ಯೂರ್ ಆದರೆ ಏನಂತೆ, ಚಂದ್ರಯಾನ 3 ಸಕ್ಸಸ್ ಆಗೇ ಆಗುತ್ತೆ ಅಂತ ಹಲವಾರು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದಾರೆ. ಚಂದ್ರಯಾನ 2 ಬರೋಬ್ಬರಿ 48 ದಿನಗಳ ಕಾಲ ಸುದೀರ್ಘವಾದ ಪ್ರಯಾಣವನ್ನು ಬೆಳೆಸಿದ್ದ ವಿಕ್ರಮ್ ಲ್ಯಾಂಡರ್. ಆದರೆ ಈ ಬಾರಿ 42 ದಿವಸ ಸಾಕು ನನಗೆ, 42 ದಿವಸದಲ್ಲೇ ನಾನು ಚಂದ್ರನ ಅಂಗಳಕ್ಕೆ ಹೋಗ್ತೀನಿ, ಚಂದ್ರನ ವಿಚಾರಗಳನ್ನು ನಿಮಗೆ ಹೊತ್ತು ತರ್ತೀನಿ ಅಂತ ಕೇವಲ 42 ದಿವಸದಲ್ಲೇ ವಿಕ್ರಮ್ ಲ್ಯಾಂಡರ್ ಪ್ರಯಾಣವನ್ನು ಬೆಳೆಸಿ ಇವತ್ತು ಪ್ರಯಾಣದ ಒಂದು ಅಂತಿಮ ದಿನ. ಈ ಪ್ರಯಾಣದ ಅಂತಿಮ ದಿನ ಸಂಜೆ 6:04ಕ್ಕೆ ಅಲ್ಲಿಗೆ ಹೋಗಿ ತಲುಪ್ತಾನೆ. ಆದರೆ ಸ್ವಲ್ಪ ವೇಗ ಜಾಸ್ತಿ ಇದೆ, ಗಂಟೆಗೆ 6048 ಕಿಲೋಮೀಟರ್ ಸ್ಪೀಡಲ್ಲಿ ಪರ್ ಅವರ್ಗೆ. ಅಂದರೆ ಹೇಗಿದೆ ಸ್ಪೀಡ್ ಅಂದರೆ, ಒಂದು ವಿಮಾನ ಒಂದು 10 ಪಟ್ಟು ಸ್ಪೀಡಾಗಿ ಹೇಗೆ ಹೋಗ್ತದಲ್ಲ, ಒಂದು ವಿಮಾನ ಹೋಗೋದೇ ನಮಗೆ ಅಷ್ಟು ಸೌಂಡ್ ಇರ್ತದೆ, ಅಷ್ಟು ಸ್ಪೀಡ್ ಇರ್ತದೆ, ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಇಲ್ಲಿರೋ ವಿಮಾನ ಇನ್ನೆಲ್ಲೋ ಇರುತ್ತೆ. ಅದೇ ರೀತಿಯಾಗಿ ಅದರ 10 ಪಟ್ಟು ವಿಕ್ರಮ್ ಲ್ಯಾಂಡರ್ ಸ್ಪೀಡ್ ಇದೆ ಅಂದರೆ ಜಸ್ಟ್ ಇಮ್ಯಾಜಿನೇಷನ್ ಹೇಗಿರಬಹುದು ಅದರ ವೇಗ, ಅದರ ಹೇಗಿರ್ಬೋದು ಅದರ ಒಂದು ಕಾರ್ಯಕ್ಷಮತೆ ಅಂತ. ಯಾಕಂದರೆ 8 ಇಂಜಿನ್ಗಳು ಕೂಡ ಕೆಲಸ ಮಾಡ್ತಾ ಇರ್ತವೆ. ಅದರಲ್ಲಿ ಇನ್ ಕೇಸ್ ಎಲ್ಲಾದರೂ 2, 3, 4 ಇಂಜಿನ್ಗಳು ಫೇಲ್ಯೂರ್ ಆದರೂ ಕೂಡ ಮತ್ತೆ ಉಳಿದಿರುವಂತಹ 4 ಇಂಜಿನ್ಗಳಿಂದನೂ ಕೂಡ ಅದು ಲ್ಯಾಂಡ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಈಗ ಇಸ್ರೋ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಲೈವ್ ಏನು ಚಂದ್ರನ ಅಂಗಳಕ್ಕೆ ಹೋಗಿ ತಲುಪುತ್ತಲ್ಲ ವಿಕ್ರಮ್ ಲ್ಯಾಂಡರ್, ಇದನ್ನು ಲೈವ್ ಆಗಿ ನೋಡಲಿಕ್ಕೆ ಇವತ್ತು ಭಾಳಷ್ಟು ಜನಗಳಿಗೆ ಕುತೂಹಲ ಕೂಡ ಇದೆ. ಹಾಗಾದರೆ ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಬೆಂಗಳೂರಲ್ಲಿ ನೋಡೋದಾದರೆ ನೆಹರು ತಾರಾಲಯದಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಡೀ ದೇಶದಾದ್ಯಂತ ಅಲ್ಲಲ್ಲೇ ಅವಕಾಶ ಕೊಡೋರನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 20 ನಿಮಿಷದಲ್ಲಿ ಇರುವಂತಹ ಕೌತುಕ, 20 ನಿಮಿಷದಲ್ಲಿ ಇರುವಂತಹ ಚಮತ್ಕಾರಕ್ಕೋಸ್ಕರ ಈಗ ಇಡೀ ದೇಶವೇ ಈಗ ಎದುರು ನೋಡ್ತಾ ಇದೆ. ವಿಕ್ರಮ್ ಲ್ಯಾಂಡರ್ ನಿಧಾನವಾಗಿ ಹೋಗಿ ಸಾಫ್ಟ್ ಆಗಪ್ಪ ಅಂತ ಬಹಳಷ್ಟು ಜನ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ನಿನ್ನ ಕಾರ್ಯಕ್ಷಮತೆ, ನಿನ್ನ ಸ್ಪೀಡ್ಗೆ ಎಲ್ಲದಕ್ಕೂ ಕೂಡ ಬಹಳಷ್ಟು ನಿಧಾನಕ್ಕೆ ಹೋಗಿ ಸಾಫ್ಟ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿ ಅಲ್ಲಿರುವಂತಹ ಹಲವಾರು ಮಾಹಿತಿಗಳನ್ನು ನಮಗೆ ಕೊಡು ಅನ್ನುವಂತಹ
ನಿರೀಕ್ಷೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಈ ಸಾಧನೆಯನ್ನು ಬಹಳಷ್ಟು ದೇಶಗಳು ಕೂಡ ಮಾಡಿದವೆ. ಅದೇ ಥರ ನಮ್ಮ ಭಾರತವು ಕೂಡ ಮಾಡಿದರೆ ಇದು ನಿಜಕ್ಕೂ ಕೂಡ ಭಾರತಾಂಬೆಯ ಮುಕುಟಕ್ಕೆ ಒಂದು ಗೌರವ ತಂದು ಕೊಡುವಂತಹ ಸಂಗತಿಯಾಗುತ್ತೆ. ಇನ್ನು ಚಂದ್ರನ ದಕ್ಷಿಣ ಭಾಗದಲ್ಲಿ ನಮ್ಮ ವಿಕ್ರಮ್ ಲ್ಯಾಂಡರ್ ಹೋಗಿ ಅಲ್ಲಿ ಕಾರ್ಯಕ್ಷಮತೆಯನ್ನು ನಿಧಾನವಾಗಿ ಮಾಡಿದ್ರೆ ಇದು ಹೆಗ್ಗಳಿಕೆ ಕೂಡ ಹೌದು ಭಾರತಕ್ಕೆ, ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ನಮ್ಮ ರಾಷ್ಟ್ರವು ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಇದೆ. ತ್ರಿವರ್ಣ ಧ್ವಜ ಹಾರಾಡಲಿ ಚಂದ್ರನ ಲೋಕದಲ್ಲಿ ಅಂತ ಬಹಳಷ್ಟು ಜನ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ಕೇವಲ ಇನ್ನು ಉಳಿದಿರೋದು 9 ಗಂಟೆಗಳ ಕಾಲ. ಆ 9 ಗಂಟೆಗಳ ಕಾಲದಲ್ಲಿ ಇವತ್ತು ಏನಾಗುತ್ತೆ, 4 ವರ್ಷದ ಪರಿಶ್ರಮಕ್ಕೆ ಪ್ರತಿಫಲ ಸಿಗಲಿ ಅನ್ನುವಂಥದ್ದೇ ನಮ್ಮ ನಿಮ್ಮೆಲ್ಲರ ಕೂಡ ಆಶಯ ಕೂಡ ಆಗಿರೋದ್ರಿಂದ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳಕ್ಕೆ ಹೋಗಿ ತಲುಪುವಂತಹ ಒಂದಿಷ್ಟು ಇಮೇಜ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಕ್ರಮ್ ಲ್ಯಾಂಡರ್ಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಇವಾಗ ಏನಾಗುತ್ತೆ, ಏನಾಗಬಹುದು ಅಂತ, ಯಾಕಂದರೆ ಭೂಮಿಯನ್ನು ಸುತ್ತಿ, ಈಗ ಅಂತರಿಕ್ಷವನ್ನೆಲ್ಲ ಸುತ್ತಿ, ಈಗ ಚಂದ್ರನ ಕಕ್ಷೆಯನ್ನು ಸುತ್ತಿ ಕೊನೆ 30 ನಿಮಿಷದಲ್ಲಿ ಅದರ ವೇಗವನ್ನು ಕಮ್ಮಿ ಮಾಡಬೇಕಾಗಿದೆ. ಆ ವೇಗ ಕಮ್ಮಿ ಮಾಡುವಂತಹ ಕಂಟ್ರೋಲ್ ಕೂಡ ಇಸ್ರೋದ ಹತ್ತಿರ ಇರುತ್ತೆ. ಹಾಗಾಗಿ ಅದರ ವೇಗವನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಭಾಳಷ್ಟು ಸವಾಲುಗಳು ಕೂಡ ಇದ್ದಾವೆ. ಯಾಕಂದರೆ ಅಷ್ಟು ಈಸಿಯಾಗಿ ಕೂಡ ಅದು ಹೋಗಿ ಲ್ಯಾಂಡ್ ಆಗಲ್ಲ. ಹಾಗಾಗಿ ತುಂಬ ಸವಾಲುಗಳ ಜೊತೆಗೆ ಕುತೂಹಲಗಳನ್ನು ಕೂಡ ಕೆರಳಿಸ್ತಾ ಇದೆ. ಒಟ್ಟಿನಲ್ಲಿ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಆಗಿ ಲ್ಯಾಂಡ್ ಆಗಲಿ, ಅಲ್ಲಿಯ ಮಾಹಿತಿಗಳನ್ನು ಕೂಡ ಇಸ್ರೋಗೆ ಕಲೆಕ್ಟ್ ಮಾಡಿ ಕಳಿಸ್ಲಿ, ಇನ್ನಷ್ಟು ಸಂಶೋಧನೆಯನ್ನು ಮಾಡಲಿಕ್ಕೆ ವಿಜ್ಞಾನಿಗಳಿಗೆ ಅನುಕೂಲ ಆಗಲಿ ಅಂತ ಶತಕೋಟಿ ಭಾರತೀಯರು ಈಗ ಹಾರೈಸ್ತಾ ಇದ್ದಾರೆ. ಇನ್ನು ವಿಕ್ರಮನ ಸೇಫ್ ಲ್ಯಾಂಡಿಂಗ್ ಆಗಿ ಇಡೀ ಭಾರತ ಪ್ರಾರ್ಥಿಸ್ತಾ ಇದೆ. ಇಡೀ ಭಾರತವೇ ಹೋಮ ಹವನ ಪೂಜಾ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಹಾರೈಸ್ತಾ ಇದೆ. ಮತ್ತೊಂದು ಕಡೆ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಕೊನೆಯ 17 ನಿಮಿಷಗಳೇ ನಿರ್ಣಾಯಕ ಹಂತ, ಕ್ಲೈಮ್ಯಾಕ್ಸ್ ಹಂತ. 17 ನಿಮಿಷಗಳಲ್ಲೇ 4 ವರ್ಷದ ಪರಿಶ್ರಮ ಅಡಗಿದೆ. ಅದೆಷ್ಟೋ ವರ್ಷಗಳ ಕನಸು ಈಡೇರಲಿ ಅಂತ ಹಾರೈಸ್ತಾ ಇದ್ದಾರೆ. ರೋಮಾಂಚನಕಾರಿ ಆಗ್ತಾ ಇದೆ ಆ 17 ನಿಮಿಷ. ಇದೆ ಯಾಕಂದರೆ ಇದನ್ನು ಲೈವಲ್ಲಿ ಕೂಡ ನೋಡ್ಬೋದು. ಚಂದ್ರನ ಅಂಗಳದಲ್ಲಿ ಲ್ಯಾಂಡರ್, ವಿಕ್ರಮ್ ಲ್ಯಾಂಡರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಲೈವಲ್ಲಿ ನೋಡ್ಬೋದು. ಆ 17 ನಿಮಿಷ ಇದೆಯಲ್ಲ, ಆ 17 ನಿಮಿಷ ಯಶಸ್ಸಾಗಲಿ, ಸಕ್ಸಸ್ಸನ್ನು ಕಾಣಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೂಜೆ, ಹೋಮ, ಹವನ, ಪ್ರಾರ್ಥನೆ ಸಲ್ಲಿಕೆ ಆಗ್ತಾ ಇದೆ. ಇಡೀ ದೇಶದಾದ್ಯಂತ ಇಲ್ಲಿ ಫಲ ಕೊಡಲಿ ಅಂತ ಹೇಳಿಬಿಟ್ಟು ಕೋಟ್ಯಾಂತರ ಭಾರತೀಯರು ಹಾರೈಸ್ತಾ ಇದ್ದಾರೆ, ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಇದು ವಿಜ್ಞಾನಿಗಳಿಗಷ್ಟೇ ಗೆಲುವಾಗಲ್ಲ, ಇದು ಗೆದ್ದರೆ ಇಡೀ ಭಾರತೀಯರ ಗೆಲುವಾಗುತ್ತೆ. ಚಂದ್ರಯಾನ 3 ಲ್ಯಾಂಡಿಂಗ್ ಏನಿದೆಯಲ್ಲ ಅದು ಕೌಂಟೌನ್ ಶುರುವಾಗಿದೆ. ಇನ್ನು ಉಳಿದಿರೋದು 9 ಗಂಟೆಗಳ ಕಾಲ. ಈ 9 ಗಂಟೆಗಳ ಕಾಲದಲ್ಲಿ 20 ನಿಮಿಷದ ಒಂದು ನಿಗೂಢವಾದಂತಹ ರಹಸ್ಯ ಅಡಗಿದೆ. ಆ ನಿಗೂಢವಾಗಿರುವಂತಹ ರಹಸ್ಯ, ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳಕ್ಕೆ ತಲುಪಿ ಚಂದ್ರನಿಗೆ ಮುತ್ತಿಕ್ಕಿ ಮತ್ತೊಂದು ಕಡೆ ಚಾರಿತ್ರಿಕ ಸಾಧನೆಗೈತಾ ಇದೆ ಭಾರತ ಅನ್ನುವಂತಹ ಹೆಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ಇದು ನಮ್ದು 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರ ಆಸೆ, ಅವರ ನಿರೀಕ್ಷೆ, ಅವರ ಪರಿಶ್ರಮಕ್ಕೆ ತಕ್ಕನಾದಂತಹ ಬೆಲೆ ಸಿಗಲಿ ಅಂತ ಈಗ ಇಡೀ ಭಾರತೀಯರು ಕೂಡ ಹಾರೈಸ್ತಾ ಇದ್ದಾರೆ. ಯಾಕಂದರೆ ಇನ್ನು ಉಳಿದಿರುವಂಥದ್ದು ಕೇವಲ 8.5 ಗಂಟೆಗಳು ಕಾಲ. ಹಾಗಾಗಿ ಎಲ್ಲ ಒಂದು ಕಡೆ ಇಡೀ ವಿಶ್ವವು ಕೂಡ ಒಂದು ಕಡೆ ಈ ಕಡೆ ಗಮನ ಕೊಡ್ತಾ ಇದೆ, ಒಂದು ಎದುರು ನೋಡ್ತಾ ಇದೆ. ಇತ್ತೀಚೆಗೆ ನಮಗಿಂತ ಲೇಟಾಗಿ ಹೊರಟಿದ್ದಂತಹ ರಷ್ಯಾದ ಲೂನಾ 25 ಗಗನ ನೌಕೆ, ಅದು ಚಂದ್ರನ ಅಂಗಳಕ್ಕೆ ತಲುಪಿ ಅಲ್ಲಿ ಪತನವಾಗುತ್ತೆ. ಮತ್ತೊಂದು ಕಡೆ ಈಗ ಬೇರೆ ಯಾವ ರಾಷ್ಟ್ರದವರು ಕೂಡ ಅಲ್ಲಿ ಚಂದ್ರನ ಅಂಗಳಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ದೇಶ ಮಾತ್ರ ಹೋಗ್ತಾ ಇರೋದ್ರಿಂದ ಇಡೀ ವಿಶ್ವವೇ, ಅಮೇರಿಕಾ, ಚೀನಾ, ರಷ್ಯಾ ಸೇರಿದಂತೆ ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳು ಕೂಡ ಈಗ ನಮ್ಮ ಭಾರತದ ಕಡೆ ಗಮನವನ್ನು ಇಟ್ಟು ನೋಡ್ತಾ ಇದ್ದಾವೆ. ಅದರಲ್ಲೂ ಶಶಿಯ ಅಂಗಳದಲ್ಲಿ ತ್ರಿವಿಕ್ರಮ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಸಾಧನೆ ಅದು ಸಫಲ ಆಗಲಿ ಅಂತ ಬೇಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಆಗಸ್ಟ್ 1 ಚಂದ್ರನ ಕಡೆಗೆ ಚಂದ್ರಯಾನ 3 ಹಾರ್ತು. ಆಗಸ್ಟ್ 1 ಅಂದರೆ ಬರೋಬ್ಬರಿ 42 ದಿವಸಗಳ ಸುದೀರ್ಘವಾದಂತಹ ಪ್ರಯಾಣ, 3.84 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನು ಮುಗಿಸಿದ್ದಾನೆ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ
384,000 ಕಿಲೋಮೀಟರ್ ಸುದೀರ್ಘವಾದಂಥ ಪ್ರಯಾಣ. ಆಗಸ್ಟ್ 5ನೇ ತಾರೀಕು ಚಂದ್ರನ ಕಕ್ಷೆಗೆ ಪ್ರವೇಶವನ್ನು ಮಾಡ್ತಾ, ಅಂದರೆ ಚಂದ್ರನಿಗೆ ಚಂದ್ರನ ಅಂಗಳಕ್ಕೆ ಹೋಗಿದಲ್ಲ, ಚಂದ್ರನಿಗಿಂತ ಮೊದಲು ಕಕ್ಷೆಗಳಿದ್ದಾವೆ, ಆ ಕಕ್ಷೆಗಳನ್ನೆಲ್ಲ ಸುತ್ತುವರಿಬೇಕು. ಮತ್ತು ಸಂಜೆ 6:04 ಚಂದ್ರನ ಅಂಗಳಕ್ಕೆ ಹೋಗಿ ತಲುಪ್ತಾನೆ. 25 ಕಿಲೋಮೀಟರ್ ಎತ್ತರದಿಂದ ಲ್ಯಾಂಡಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. 25-30 ಕಿಲೋಮೀಟ್ರಿಂದನೇ ಅದರ ವೇಗವನ್ನು ಕಮ್ಮಿ ಮಾಡ್ತಾ ಬರಬೇಕಾಗ್ತದೆ. 2019 ಸೆಪ್ಟೆಂಬರ್ 6ನೇ ತಾರೀಕು ಕೂಡ ವಿಕ್ರಮ್ ಲ್ಯಾಂಡರ್ನ ಅಲ್ಲಿ ಚಂದ್ರಯಾನ 2 ಮುಖೇನವಾಗಿ ಕಳಿಸಿದ್ರು. ಕೊನೆಯ ಕ್ಷಣದಲ್ಲಿ ಅಂದರೆ ಲ್ಯಾಂಡ್ ಆಗುವಾಗ ಸಿಗ್ನಲ್ ಕಟ್ ಆಗುತ್ತೆ, ಆದರೆ ಈ ಬಾರಿ ಹಾಗಾಗಬಾರ್ದು ಅಂತ ಹೇಳಿಬಿಟ್ಟು ಬಹಳಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಕಳೆದ ಬಾರಿ 48 ದಿವಸ, ಆದರೆ ಈ ಬಾರಿ ಕೇವಲ 42 ದಿವಸ ಮಾತ್ರ, ಅಂದರೆ ಆದಷ್ಟು ಕಮ್ಮಿ ಮಾಡಿದ್ದಾರೆ. ಇನ್ನು 6048 ಕಿಲೋಮೀಟ್ರ್ ವೇಗದಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಅಂದರೆ ಲ್ಯಾಂಡಿಂಗ್ ಆಗುವಾಗ ಅದೇ ಸ್ಪೀಡಲ್ಲಿ ಇರಬಾರ್ದು, ಲ್ಯಾಂಡಿಂಗ್ ಆಗುವಾಗ ಶೂನ್ಯ ಸ್ಪೀಡ್ ಇರಬೇಕು, ಸ್ಪೀಡಿನ ಆ ತೀವ್ರತೆ ಬಹಳಷ್ಟು ಕಮ್ಮಿ ಮಾಡಬೇಕು. ಅದೇ ಇರೋದು ಕೌತುಕ, ಅದೇ ಇರೋದು ಚಾಲೆಂಜ್ ಈಗ ವಿಜ್ಞಾನಿಗಳಿಗೆ. ಹಾಗಾಗಿ ಲ್ಯಾಂಡರ್ ವೇಗ ಕ್ರಮೇಣವಾಗಿ ಕುಸಿತ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನೇನು ಚಂದ್ರನ ಕಕ್ಷೆಗೆ ಬರ್ತಾ ಇದ್ದಾನೆ, ಚಂದ್ರನ ಅಂಗಳಕ್ಕೆ ಕಾಲಿಡ್ತಾ ಇದ್ದಾನೆ ವಿಕ್ರಮ್ ಲ್ಯಾಂಡರ್ ಅನ್ನುವಾಗ ಅದರ ಕಾರ್ಯಕ್ಷಮತೆ, ಅದರ ಸ್ಪೀಡ್ ಕಂಟ್ರೋಲ್ ಮಾಡ್ತಾ ಬರಬೇಕಾಗ್ತದೆ. ಅದು ಎಲ್ಲಿವರೆಗೂ ಅಂದರೆ 1 ಕಿಲೋಮೀಟ್ರ್ ಸ್ಪೀಡ್, 2 ಕಿಲೋಮೀಟ್ರ್ ಸ್ಪೀಡ್, ಸುಮಾರು 6048 ಕಿಲೋಮೀಟ್ರ್ ಸ್ಪೀಡಲ್ಲಿ ಇದ್ದಂತಹ ಆ ವಿಕ್ರಮ್ ಲ್ಯಾಂಡರ್ನ ವೇಗ ಇದೆಯಲ್ಲ, ಅದನ್ನು 1-2 ಕಿಲೋಮೀಟ್ರಿಂದ 0ಗಿಳಿಸ್ಬೇಕಾಗ್ತದೆ. ಅದೇ ಸಾಫ್ಟ್ ಲ್ಯಾಂಡಿಂಗ್. ಸಾಫ್ಟ್ ಲ್ಯಾಂಡಿಂಗ್ ಮಾಡಿದರೆ ಮಾತ್ರ ಅಲ್ಲಿಯ ಚಿತ್ರಣಗಳನ್ನು ಇಸ್ರೋಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಇಸ್ರೋ ವಿಜ್ಞಾನಿಗಳೇ ಹೇಳಿದ್ದಾರೆ. ಫೈನ್ ಬ್ರೇಕಿಂಗ್ ಹಂತದಲ್ಲೂ ಕೂಡ ಚಂದ್ರಯಾನ 2 ವಿಫಲವಾಗಿತ್ತು, ಅಂದರೆ ಇದೇ ಲ್ಯಾಂಡ್ ಆದಮೇಲೇ ಫೇಲ್ಯೂರ್ ಆಗಿತ್ತು. ಯಾಕೆಂದರೆ ಅಲ್ಲಿ ಹೋಗಿ ಕಕ್ಷೆ ಸುತ್ತಾಡ್ತಾ ಇದ್ದಾಗಲೇ ಫೇಲ್ಯೂರ್ ಆಗಿಬಿಡ್ತು. 14 ದಿನಗಳ ಕಾಲ ಅಲ್ಲಿ ಸಂಶೋಧನೆಯನ್ನು ಮಾಡ್ತಾನೆ ವಿಕ್ರಮ್ ಲ್ಯಾಂಡರ್. 2019ರ ಒಂದು ಕಹಿ ನೆನಪು, ಸೆಪ್ಟೆಂಬರ್ 6ರ ಒಂದು ಆಘಾತ, ಆ ನೆನಪು ಇನ್ನೂ ಕೂಡ ಕಹಿ ನೆನಪನ್ನು ಇಟ್ಕೊಂಡು ಇಲ್ಲಿ ಒಂದು ವಿಜ್ಞಾನಿಗಳು ಅರ್ಥಕೊಂಡಿದ್ದಂದರೆ ಸೋಲೆ ಗೆಲುವಿನ ಮೆಟ್ಟಿಲು, ಸೋಲೆ ಗೆಲುವಿನ ಸೋಪಾನ ಅಂತ. ಅದು ಸೋಲು ಇರಲಿ, ಸೋಲು ಇದ್ದೇ ಇರ್ತದೆ ಅಂತ ಈಗ ಮತ್ತೆ ಚಂದ್ರಯಾನ 3ಯನ್ನು ಮತ್ತೊಮ್ಮೆ ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆ ಲ್ಯಾಂಡಿಂಗ್ ಕಷ್ಟ ಒಂದು ಕಡೆ. ಯಾಕಂದರೆ ಒಂದು ಕಡೆ ಅಲ್ಲಿ ಯಥೇಚ್ಛವಾಗಿ ನೀರಿದೆ, ಮತ್ತು ಸಹಜವಾಗಿ ಅಲ್ಲಿ ಕತ್ತಲು ಆವರಿಸಿದೆ ಅಂತ ಕೂಡ ಈ ಹಿಂದೆ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವಿಜ್ಞಾನಿಗಳು. ಭಾಳಷ್ಟು ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ಪ್ರಯೋಗಗಳನ್ನು ಮಾಡಿ ಹೇಗೆ ನಾವು ಲ್ಯಾಂಡ್ ಮಾಡಬೇಕು, ಚಂದ್ರಯಾನ 2ರಲ್ಲಿ ನಾವು ಎಲ್ಲಿ ಲ್ಯಾಂಡ್ ಮಾಡಿದ್ದು, ಅಲ್ಲಿಗಿಂತ ನಾವು ಯಾವ ಜಾಗವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಎಕ್ಸಾಕ್ಟಾಗಿ ಇಂಥ ಪ್ಲೇಸಿಗೆ ಹೋಗಿ ಆ ವಿಕ್ರಮ್ ಹೋಗಿ ಇಳಿಬೇಕಲ್ಲಿ, ಲ್ಯಾಂಡ್ ಆಗಬೇಕಲ್ಲಿ. ಹಾಗಾಗಿನೇ ಎಲ್ಲ ರೀತಿಯಾದಂತಹ 10 ಹಲವಾರು ಬಾರಿ ಪ್ರಯೋಗಗಳನ್ನು ಮಾಡಿದ್ದಾರೆ. ಪ್ರಯೋಗಗಳನ್ನು ಮಾಡಿ ಇದು ಓಕೆ. ಈ ಪ್ರಯೋಗಗಳನ್ನು ಮಾಡಿದಾಗ ಯಥೇಚ್ಛವಾಗಿ ಅದು ಎಲ್ಲಿ ಸಕ್ಸಸ್ ಕಾಣ್ತಾ ಬರ್ತದೆ ಅಲ್ಲ, ಆ ಪ್ರಯೋಗದ ಆಧಾರದ ಮೇಲೇ ಇದನ್ನು ಉಡಾವಣೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ವಿಕ್ರಮ್ ಲ್ಯಾಂಡರ್ ಈಗ ಸಾಫ್ಟ್ ಲ್ಯಾಂಡಿಂಗ್ ಆಗೋದು ಚಾಲೆಂಜು, ಜೊತೆಗೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಬಹಳಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 20 ನಿಮಿಷದಲ್ಲಿ ಇಡೀ ಒಂದು ವಿಶ್ವದ ಚಿತ್ತ ಈ ಕಡೆ ಭಾರತದ ಕಡೆ ಗಮನ ಇಟ್ಟು ನೋಡ್ತಾ ಇದೆ. ಇಡೀ ವಿಜ್ಞಾನಿಗಳು ಕೂಡ ಬಹಳಷ್ಟು ಕುತೂಹಲದಿಂದ ಈಗ ನೋಡ್ತಾ ಇರೋದ್ರ ಜೊತೆಗೆ ಇಡೀ ಭಾರತೀಯರು ಕೂಡ ಈ ಒಂದು ಐತಿಹಾಸಿಕ ಸಾಧನೆ ಆಗಲಿ, ನಮ್ಮ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಆ ಒಂದು ಈ ಸಾಧನೆ ಮಾಡಿದ ಲಿಸ್ಟಲ್ಲಿ ಹೋಗಿ ನಿಲ್ಲಿ ಅನ್ನುವಂತಹ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಈಗ 4ನೇ ರಾಷ್ಟ್ರವಾಗಿ ನಿಲ್ಲುತ್ತೆ ಈ ಸಾಧನೆಯಲ್ಲಾದರೆ. ಇನ್ನು ಚಂದ್ರನ ಲೋಕದಲ್ಲಿ ಸುಮಾರು 384,000 ಕಿಲೋಮೀಟರ್ ಭೂಮಿಯಿಂದ ದೂರ ಇರುವಂತಹ ಚಂದ್ರನ ಅಂಗಳದಲ್ಲಿ ನಮ್ಮ ದೇಶದ ತ್ರಿವರ್ಣ ಧ್ವಜ ಹಾರಾಡಲಿ ಅಂತ ಇಡೀ ಶತಕೋಟಿ ಜನ ಕೂಡ ಕಾಯ್ತಾ ಇದ್ದಾರೆ. 2019ರಲ್ಲಿ ಚಂದ್ರಯಾನ 2ರಲ್ಲಿ ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ರು, ಯಾಕೆ ಫೇಲ್ಯೂರ್ ಆಯಿತು, ಅದನ್ನು ಅರ್ಥಕೊಂಡು ಅದನ್ನು ಬಹಳಷ್ಟು ರಿಸರ್ಚನ್ನು ಮಾಡಿ ಆ ರೀತಿಯಾದಂತಹ ಫೇಲ್ಯೂರ್ಗಳು ಮತ್ತೆ ಆಗಲೇಬಾರ್ದು. 48 ದಿನಗಳ ಸುದೀರ್ಘ ಪ್ರಯಾಣದಲ್ಲಿ ಚಂದ್ರಯಾನ 2 ಯಾಕೆ ಫೇಲ್ಯೂರ್ ಆಯಿತು, ನಮ್ಮಲ್ಲಿ ಏನು ನ್ಯೂನತೆಗಳಿತ್ತು, ಮಿಷನಲ್ಲಿ ಏನು ನ್ಯೂನತೆಗಳಿತ್ತು, ಅದನ್ನೆಲ್ಲ ಅರ್ಥಕೊಂಡು ಈಗ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. 42 ದಿವಸದಲ್ಲೇ ನಾನು ಹೋಗಿ ತಲುಪ್ತೀನಿ ಅಂತ ವಿಕ್ರಮ್ ಲ್ಯಾಂಡರ್ ಹಠವನ್ನು ತೊಟ್ಟು ಈಗ ಗಂಟೆಗೆ 6048 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇರೋದ್ರಿಂದ ಇದು
ಆ ಸ್ಪೀಡ್ ಕಂಟ್ರೋಲ್ ಈಗ ಇಸ್ರೋ ವಿಜ್ಞಾನಿಗಳ ಕೈಯಲ್ಲಿದೆ. ಆ ಇಸ್ರೋ ವಿಜ್ಞಾನಿಗಳು ಅದನ್ನ ಸ್ಪೀಡ್ ಕಂಟ್ರೋಲ್ ಮಾಡಬೇಕಾಗ್ತದೆ. ಅಂದ್ರೆ ಈಗ ಚಂದ್ರನ ಕಕ್ಷೆಯಲ್ಲಿದ್ದಾನೆ ಈಗ ಅವನು. ಚಂದ್ರನ ಕಕ್ಷೆ ಅಂದ್ರೆ ಚಂದ್ರನಿಗಿಂತ ತುಂಬ ದೂರದಲ್ಲಿ ಈಗ ಸುತ್ತಾಡ್ತಾ ಇದ್ದಾನೆ. ಸಂಜೆ 6 ಗಂಟೆ ಹತ್ತತ್ರ ಚಂದ್ರನ ಅಂಗಳಕ್ಕೆ ಬಂದ, ಅಂದ್ರೆ ಸಂಜೆ 5:30ಗೆ 5:45ಕ್ಕೆ ಚಂದ್ರನ ಹತ್ರಕ್ಕೆ ಬರ್ತಾನೆ. 6:04ಕ್ಕೆ ಎಕ್ಸಾಕ್ಟ್ ಆಗಿ 6:04, 1 ನಿಮಿಷ ಹೆಚ್ಚಿಲ್ಲ, 1 ನಿಮಿಷ ಕಮ್ಮಿ ಇಲ್ಲ, 6:04ಕ್ಕೆ ಚಂದ್ರನ ಅಂಗಳಕ್ಕೆ ಬರ್ತಾನೆ. ಮತ್ತೆ ಇಸ್ರೋ ವಿಜ್ಞಾನಿಗಳೇ ಹೇಳೋ ಪ್ರಕಾರ ಇನ್ ಕೇಸ್ ಎಲ್ಲಾದರೂ ಅಲ್ಲಿ ಇಳಿಸ್ಲಿಕ್ಕೆ ಏನಾದರೂ ಸಮಸ್ಯೆ ಆದರೆ, ಅಂದರೆ ಸೂರ್ಯನ ರಶ್ಮಿ ಕಿರಣಗಳು ಕೂಡ ಅಲ್ಲಿ ಬೀಳಬೇಕಾಗುತ್ತೆ ಚಂದ್ರನ ಮೇಲೆ, ಯಾಕಂದರೆ ಕತ್ತಲು ಆವರಿಸಿದರೆ ಅಲ್ಲಿ ಲ್ಯಾಂಡ್ ಆದರೂ ಕೂಡ ಏನು ಕೂಡ ಗೊತ್ತಾಗಲ್ಲ, ಏನೇ ಕ್ಯಾಪ್ಚರ್ ಮಾಡಿದರೂ ಕೂಡ ಅದು ಗೊತ್ತಾಗಲ್ಲ. ಹಾಗಾಗಿ ಇನ್ ಕೇಸ್ ಎಲ್ಲಾದರೂ ಲೋಪದೋಷಗಳು ಕೂಡ ಕಂಡು ಬಂದರೆ 27ನೇ ತಾರೀಕು ಇಳಿಸುವಂಥ ಪ್ಲ್ಯಾನ್ ಕೂಡ ಈಗಾಗಲೇ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಲ್ಯಾಂಡಿಂಗ್ ಪ್ರಕ್ರಿಯೆ ಏನಿದೆಯಲ್ಲ, ಲ್ಯಾಂಡಿಂಗ್ ಪ್ರಕ್ರಿಯೆಯಲ್ಲಿ ಏನಾದರೂ ಅಲ್ಲಿ ಹೆಲ್ದಿ ವಾತಾವರಣ ಇಲ್ಲ ಅಂದರೆ, ಹೆಲ್ದಿ ವಾತಾವರಣ ಅಂದರೆ ಅಲ್ಲಿ ಕತ್ತಲು ಆವರಿಸುವಂಥದ್ದು, ಸೂರ್ಯನ ರಶ್ಮಿ ಕಿರಣಗಳು ಚಂದ್ರನ ಅಂಗಳಕ್ಕೆ ಬೀಳಲಿಲ್ಲ ಅಂದರೆ ಅದನ್ನು ಸ್ವಲ್ಪ ಮುಂದೆ ಅಂದರೆ 27ನೇ ತಾರೀಕು ಕೂಡ ಇಳಿಸುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಚಂದ್ರಯಾನ 3 ಲ್ಯಾಂಡಿಂಗ್ ಇವತ್ತು 6:00 ಗಂಟೆಗೆ ಆಗೇ ಆಗುತ್ತೆ ಅಂತ ಬಹಳಷ್ಟು ಜನ ಈಗ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ.